ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ, ಇದು ಸಮಾಚಾರ ಸಂದೀಪ್ ಯೂಟ್ಯೂಬ್ ವಾಹಿನಿ. ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ಎಲ್ಲಾ ದೇಶಗಳಲ್ಲೂ ಇದರ ಬಗ್ಗೆ ಟಾಕ್ಗಳು ನಡೀತಾ ಇದೆ. ಅದು ಒನ್ ಆ್ಯಂಡ್ ಓನ್ಲಿ ಒಂದು ವೈರಸ್, ಅದುವೇ ಕೊರೋನಾ ವೈರಸ್. ಆ ವೈರಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು. ಇದು ಹೇಗೆ ಹರಡುತ್ತೆ, ಇದು ಹರಡದವಾಗ ಏನೆಲ್ಲ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೋಬೇಕು, ಇದು ಹರಡಲೇಬಾರದು ಅಂದ್ರೆ ಏನ್ ಮಾಡಬೇಕು, ಇದರೆಲ್ಲದರ ವಿಚಾರವನ್ನ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪಕ್ಕ ಪೂರ್ತಿಯಾಗಿ ನೋಡಿ ಇನ್ನೊಬ್ಬರಿಗೂ ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ಕೊರೋನಾ ಅಂದ್ರೆ ಏನು ಎನ್ನುವುದರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಡೌಟ್ಸ್ ಇರಬಹುದು. ಕೊರೋನಾ ಅಂತ ಹೇಳಿದ್ರೆ ಇದೊಂದು ರೀತಿಯ ವೈರಸ್. ಇದರ ಜೊತೆಗೆ ಈ ಹಿಂದೆ ನಮ್ಮ ಇಡೀ ರಾಷ್ಟ್ರದಲ್ಲಿ ಅಥವಾ ಬೇರೆ ಬೇರೆ ಜಗತ್ತಿನ ಮೂಲೆಯಲ್ಲಿ ಕಾಣಿಸಿಕೊಂಡ ಅತಿ ದೊಡ್ಡ ಒಂದಿಷ್ಟು ವೈರಸ್ಗಳ ಪೈಕಿ ಇದು ಮೂರನೇ ಸ್ಥಾನದಲ್ಲಿರುತ್ತೆ. ಮೊದಲಿಗೆ ಮಾರ್ಬಲ್, ಎರಡನೇದಾಗಿ ಎಬೋಲಾ, ಈಗ ಮೂರನೇದಾಗಿ ನಾನೂ ಇದ್ದೀನಿ ಅಂತ ಈ ಕೊರೋನಾ ದಾಳಿ ಮಾಡ್ತಾ ಇದೆ. ಸೊ ಜನರ ಅತ್ಯಂತ ಈಸಿಯಾಗಿ ಈ ರೋಗ ಹರಡ್ತಾ ಇದೆ. ಇದಕ್ಕೆ ಕೊರೋನಾ ಅಂತ ಯಾಕೆ ಹೆಸರು ಬಂತು ಅಂತ ನೀವೇನಾದರೂ ಕೇಳೋದಾದ್ರೆ, ಮುಖ್ಯವಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಯಾವುದೇ ಒಂದು ವೈರಸ್ ಬಂದಾಗ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಪರೀಕ್ಷೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವೈರಸ್ ಕಿರೀಟದ ಆಕಾರದಲ್ಲಿ ವೈದ್ಯರಿಗೆ ಕಾಣಿಸಿಕೊಂಡ ಪಕ್ಷದಲ್ಲಿ ಇದಕ್ಕೆ ಕೊರೋನಾ ಅಂತ ಹೆಸರಿಟ್ಟಿದ್ದಾರಂತೆ. ಸೊ ಸ್ಪೆಷಲ್ ಆಗಿ ಇದು ಮೊದಲಿಗೆ ಹಕ್ಕಿಯಿಂದ ಬರುತ್ತೆ ಅಂತ ಆಯ್ತು, ಆನಂತರದಲ್ಲಿ ಹಂದಿಯಿಂದ ಬರುತ್ತೆ ಅಂತ ಆಯ್ತು, ಆನಂತರದಲ್ಲಿ ಮನುಷ್ಯನಿಂದ ಮನುಷ್ಯನಿಗೆ ಬರುತ್ತೆ, ಅವನಿಂದಲೇ ಬರೋದು ಅಂತ ಆಯ್ತು, ಅದಾದ ನಂತರದಲ್ಲಿ ದನಕರುಗಳಿಂದ ಬರುತ್ತೆ ಅಂತ ಆಯ್ತು, ಅದಾದ ನಂತರದಲ್ಲೂ ಇನ್ನೊಂದು ನಿನ್ನೆ ಮೊನ್ನೆ ಅಷ್ಟೇ ಮಾಹಿತಿ ಹೊರಗೆ ಬಿದ್ದಿತ್ತು, ಅದು ಹಾವುಗಳಿಂದ ಬರುತ್ತೆ. ಇಂತಹ ಒಂದು ವೈರಸ್ ಹಾವಿನಿಂದಲೇ ಬರುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ವರದಿಯನ್ನ ಮಾಡಿದ್ದಾರೆ ಅನ್ನುವ ಸುದ್ದಿ ಎಲ್ಲ ಕಡೆ ಬಿತ್ತರ ಆಯ್ತು. ಆದ್ರೆ ಇದು ಅಪ್ಪಟ ಸುಳ್ಳು, ಯಾವುದರಿಂದ ಇದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಎಲ್ಲಿಯೂ ನಿಖರವಾದ ಮಾಹಿತಿ ಲಭ್ಯ ಆಗಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಸುದ್ದಿ ಆದ್ರೂ ಸುಳ್ಳು ಸುದ್ದಿಯಾಗಿ ಹರಿದಾಡಿ ಜನಕ್ಕೆ ಅದು ಭಯಭೀತರನ್ನಾಗಿ ಮಾಡಿಸಬಾರದು ಎನ್ನುವ ಇಂಟೆನ್ಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಸ್ಪೆಷಲ್ ಆಗಿ ಎಲ್ಲ ಈ ರೀತಿ ಪ್ರಾಣಿ, ಯಾವ್ಯಾವ ಪ್ರಾಣಿಗಳಿದ್ದಾರೆ, ಮನುಷ್ಯ ಇರಬಹುದು, ಹಾವುಗಳಿರ್ಬಹುದು, ಪಕ್ಷಿಗಳಿರ್ಬಹುದು ಅಥವಾ ಹಂದಿಗಳಿರ್ಬಹುದು, ದನಕರುಗಳಿರ್ಬಹುದು, ಇವೆಲ್ಲವುದರ ಪ್ರೋಟೀನ್ ಕೋಡ್ ಅನ್ನ ವಿಜ್ಞಾನಿಗಳು ಒಂದು ಕಡೆ ಸಂಗ್ರಹ ಮಾಡಿ ಇದರ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಈ ಬಗ್ಗೆ ಅಧ್ಯಯನ ಪೂರ್ಣಗೊಂಡು ಇದಕ್ಕೂ ಕೂಡ ಔಷಧಿ ಕಂಡು ಬರಬಹುದು ಅನ್ನುವ ಒಂದು ಹೋಪ್ಸ್ ನನಗಂತೂ ಇದೆ, ಎಲ್ರಿಗೂ ಕೂಡ ಇದೆ. ಯಾಕೆ ಈ ಹೋಪ್ಸ್ ಬಂದಿದೆ ಅಂತ ಈ ಮೊದಲಿಗೆ ಹೇಳ್ಬಿಡ್ತೀನಿ. ಅಮೆರಿಕಾದಂತಹ ದೈತ್ಯ ರಾಷ್ಟ್ರಗಳಿಗೆ ಈ ರೋಗ ಅಥವಾ ಈ ವೈರಸ್ನ ಬಗ್ಗೆ ಭಯ ಹುಟ್ಟಿದೆ. ಸೊ ಅಮೆರಿಕ, ರಷ್ಯಾ, ಇಂಡೋನೇಷ್ಯಾ, ನೆದರ್ಲ್ಯಾಂಡ್ ಇಲ್ಲೆಲ್ಲವೂ ಕೂಡ ಎಲ್ಲಾ ವಿಜ್ಞಾನಿಗಳು ಒಟ್ಟಿಗೆ ಸೇರಿ ಈ ಒಂದು ರೋಗಕ್ಕೆ ಔಷಧವನ್ನ ಕಂಡುಹಿಡಿಬೇಕು ಅಂತ ಸತತವಾದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವೈರಸ್ಗೆ ಅಥವಾ ಈ ಒಂದು ರೋಗಕ್ಕೆ ಔಷಧನೇ ಇಲ್ವಾ ಅಂತ ನೀವು ಕೇಳಬಹುದು. ಇದುವರೆಗೂ ಔಷಧವನ್ನ ಯಾರೂ ಕೂಡ ಕಂಡುಹಿಡಿದಿಲ್ಲ, ಇದುವರೆಗೂ ಔಷಧವನ್ನ ಕಂಡುಹಿಡಿಯೋಕೆ ಸಾಧ್ಯ ಆಗಿಲ್ಲ. ಅಂದಹಾಗೆ ಈ ರೋಗ, ಈ ವೈರಸ್ ಬಂದಿರೋದೇ ಇತ್ತೀಚೆಗೆ 2019 ಡಿಸೆಂಬರ್ ನಲ್ಲಿ ಈ ಒಂದು ವೈರಸ್ ವುಹಾನ್ ನಲ್ಲಿ ಕಂಡು ಬರುತ್ತೆ, ಅಂದ್ರೆ ಚೀನಾದ ವುಹಾನ್ ನಲ್ಲಿ ಕಂಡು ಬರುತ್ತೆ. ಸೊ ಅದಾದ ನಂತರದಲ್ಲಿ ಒಂದಿಷ್ಟು ಜನ ಈ ರೋಗಕ್ಕೆ ತುತ್ತಾಗ್ತಾರೆ. ಸೊ ಅಲ್ಲಿಂದ ಈ ರೀತಿಯ ಒಂದು ವೈರಸ್ ಇದೆ, ಅಂದ್ರೆ 7 ತರದ ವೈರಸ್ ಈ ಒಂದು ರೋಗದಲ್ಲಿ ಇದೆಯಂತೆ. ಸೊ ಹಾಗಾಗಿ ಇದು ಬಂದ್ರೆ ಬದುಕೋದು ಅತ್ಯಂತ ವಿರಳ ಅಂತ ವೈದ್ಯರು ಈಗಾಗಲೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಇಂದಲೇ ಜನರು ತುಂಬಾ ಭಯಭೀತರಾಗಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರುವ ಜನರಿಗೆ ನಾನು ಹೇಳೋಕೆ ಇಷ್ಟಪಡೋದು ಒಂದೇ, ನೀವ್ಯಾರು ಕೂಡ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ರೋಗ ಇದುವರೆಗೂ ಅಟ್ಯಾಕ್ ಆಗಿಲ್ಲ, ಆದ್ರೆ ಈಗ ಒಂದಿಷ್ಟು ಜನರು ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ಅಂದ್ರೆ ಚೀನಾದಿಂದ ಆಗಮಿಸಿರುವಂತಹ ಒಂದಿಷ್ಟು ಜನರಲ್ಲಿ ಕೆಲವೊಂದು ಶೀತ ಜ್ವರದ ಅಂಶಗಳು ಇದ್ದ ಪಕ್ಷದಲ್ಲಿ ಇದ್ದಿರೋದ್ರಿಂದಾಗಿ ಒಂದಿಷ್ಟು ಜನರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಒಬ್ಬ ಬೆಂಗಳೂರಿನ ಮಂದಿ ಇದ್ದಾರೆ ಅದರಲ್ಲಿ, ಹೈದರಾಬಾದ್ನವರು ಒಬ್ರು ಇದ್ದಾರೆ, ಇನ್ನು ಮುಂಬೈಯಲ್ಲಿ ಇಬ್ಬರು ಇದ್ದಾರೆ, ಅದನ್ನ ಬಿಟ್ಟರೆ ಕೇರಳ ಮೂಲದ ಒಂದು 7 ಜನರನ್ನ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲೂ ಒಂದಿಬ್ಬರಿಗೆ ಇದು ಕಾಣಿಸ್ಕೊಂಡಿರೋದ್ರಿಂದ ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದಾರೆ. ಆದ್ರೆ ಅವರಿಗೆ ಕೊರೋನಾನೇ ಬಂದಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಹೊರಗೆ ಬಿದ್ದಿಲ್ಲ.
ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಿರೋದು ನನಗೂ ಕೂಡ ಅರ್ಥ ಆಗುತ್ತೆ. ಈ ವೈರಸ್ ಬಂದ್ರೆ ಹಾಗಾದ್ರೆ ಸತ್ತೇ ಹೋಗ್ತೀವ ನಾವು ಅನ್ನೋದ್ರ ಬಗ್ಗೆ ನಿಜವಾಗಿಯೂ 100ರಲ್ಲಿ ಒಂದು 35-40 ಜನ ಈ ವೈರಸ್ಗೆ ಸಾಯುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಇವೆಲ್ಲವೂ ನಮ್ಮ ಒಂದು ನಾವೇನು ಜಾಗತಿಕ ಮಟ್ಟದಲ್ಲಿ ತುಂಬಾ ಬೆಳೀತಾ 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 ಏನು ಆಧುನಿಕತೆ ಅಂತ ಹೋಗ್ತಾ ಇದೀವಿ. ಸೊ ಅದರಿಂದಲೇ ಇದೆಲ್ಲ ಆಗ್ತಾ ಇದೆಯೇನೋ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಅರಿವೇ ಗುರು, ಅರಿವೇ ಗುರು ಎನ್ನುವ ತತ್ವವನ್ನ ಪ್ರತಿಯೊಬ್ಬರು ಪಾಲನೆ ಮಾಡಿಕೊಂಡ್ರೆ ಈ ರೋಗ ಬರದಂತೆ ನಾವೆಲ್ಲರೂ ಕೂಡ ಬದುಕಬಹುದು. ಹಾಗಾದ್ರೆ ಅರಿವೇ ಗುರು ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಕೇಳೋದಾದ್ರೆ, ಈ ರೋಗ ಮಾಮೂಲಾಗಿ ಸಣ್ಣ 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 ಸಣ್ಣದಾಗಿ ಹರಡುವಂಥದ್ದು. ಅಂದ್ರೆ ಕಾಮನ್ ಆಗಿ ಒಂದು ಕೋಲ್ಡ್ ಬರುತ್ತೆ, ಅದಾದ ನಂತರದಲ್ಲಿ ಜ್ವರ ಸ್ಟಾರ್ಟ್ ಆಗುತ್ತೆ, ಅದಾದ ನಂತರದಲ್ಲಿ ಅದೇ ಸೀರಿಯಸ್ ಆಗಿ ನಿಮಗೆ ಕೊರೋನಾ ವೈರಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಶೀತ ಜ್ವರ ನೆಗಡಿ ಆಗುವಂತಹ ಪರಿಸ್ಥಿತಿಗಳು ಕಂಡು ಬಂದ್ರೆ, ಅಂದ್ರೆ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ, ಆದರೂ ಕೂಡ ಒಂದು ಸ್ಪೆಷಲ್ ಆದಂತಹ ಪರೀಕ್ಷೆಗೆ ನೀವು ಒಳಪಡೋದು ಒಳ್ಳೆಯದು ಅಂತ ಡಾಕ್ಟರ್ಸ್ಗಳು ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬೇಡಿ. ಇನ್ನೊಂದು ವಿಚಾರ, ಬಹಳ ಮುಖ್ಯವಾದ ವಿಚಾರವನ್ನ ಹೇಳಬೇಕು, ಇದನ್ನ ಈ ಒಂದು ವೈರಸ್ ನಮಗೆ ಬರದೇ ಇರೋ ರೀತಿ ನಾವು ಹೇಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಹೊರಗಡೆ ಹೋಗುವಾಗ ಮಾಸ್ಕ್ ಅನ್ನ ಧರಿಸ್ಕೊಂಡು ಹೋಗಿ, ಯಾರ ಜೊತೆನೂ ಕೂಡ ತುಂಬಾ ಹತ್ತಿರದಿಂದ ಮಾತಾಡುವ ಪ್ರಯತ್ನವನ್ನು ಮಾಡಬೇಡಿ. ಈ ರೀತಿ ಕೋಲ್ಡ್ ಅಥವಾ ಬೇರೆ ಕಾಫು ಅಥವಾ ಯಾವುದೇ ರೀತಿಯಾದಂತಹ ಒಂದು ಸ್ವಲ್ಪ ಜ್ವರದಿಂದ ಯಾರೋ ಬಳಲ್ತಾ ಇದಾರಂತ ಹೇಳಿದ್ರೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡುವ ಪ್ರಯತ್ನವನ್ನ ಮಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸಪೋಸ್ ಆ ರೀತಿ ಏನಾದರೂ ಆದರೂ ಕೂಡ ಮನೆಗೆ ಬಂದು ಅದು ಕರೆಕ್ಟ್ ಆಗಿ ನೀವು ನಿಮ್ಮ ಶುಚಿತ್ವವನ್ನು ಕಾಪಾಡಿಕೊಳ್ಳಿ, ಕೈ ತೊಳೆದುಕೊಳ್ಳಿ, ಮುಖ ತೊಳೆದುಕೊಳ್ಳಿ, ಅಥವಾ ದೇಹದ ಯಾವುದಾದ್ರೂ ಈಗ ನಾವು ಏನು ಎಲ್ಲಿ ಯಾವ ಭಾಗದಿಂದ ಬರುತ್ತೆ ಅನ್ನೋದು ಇದನ್ನ ಹೇಳೋಕೆ ಸಾಧ್ಯನೇ ಇಲ್ಲ. ಆದ್ರೆ ನಮಗೆ ಗೊತ್ತಿರೋಂಗೆ ಕೈ ಕಾಲು ಮುಖವನ್ನ ನಾವು ಶುಚಿತ್ವದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ವೈದ್ಯರು ವರದಿಯನ್ನ ಮಾಡಿದ್ದಾರೆ. ಇನ್ನು ಈ ರೋಗ ಬಂದಿರೋದು ಚೀನಾದಲ್ಲಾದರೂ ಕೂಡ ಬೇರೆ ಬೇರೆ ದೇಶದಲ್ಲೂ ಇದು ಹರಡ್ತಾ ಇದೆ. ಈಗ ಭಾರತಕ್ಕೆ ಬಂದಿದೆಯೇನೋ ಅನ್ನೋದ್ರ ಬಗ್ಗೆ ಅಥವಾ ಬಂದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವೈದ್ಯಕೀಯ ಜಗತ್ತಲ್ಲಿ ಹೇಗೆ ಟಾಕ್ ಆಗ್ತಿದೆಯೋ ಅದೇ ರೀತಿ ಪ್ರಧಾನಿ ಮೋದಿಯವರು ಕೂಡ ಈ ಬಗ್ಗೆ ಒಂದು ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಸೊ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ರೋಗ ಬಂದ್ರೆ ಈಗ ಮಾಮೂಲಾಗಿ ನಾರ್ಮಲ್ ಆಗಿ ಬರುತ್ತೆ ಅಂತ ನಾನು ಹೇಳಿದೆ, ಯಾಕೆ ಸಾವೇ ಯಾಕೆ ನಮಗೆ ಗತಿ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಹೇಳಬೇಕು ಅಂತ ಅನ್ಸುತ್ತೆ. ಈ ರೋಗ ಬಂದ್ರೆ ಮೊದಲನೇದಾಗಿ ಮೇನ್ಲಿ ಅಟ್ಯಾಕ್ ಆಗೋದೇ ಶ್ವಾಸಕೋಶದ ಭಾಗಕ್ಕೆ. ಸೊ ಉಸಿರಾಟದ ಸಮಸ್ಯೆ ಯಾರಿಗೆ ಕಾಣಿಸ್ಕೊಂಡ್ರು ಕೂಡ ಸೊ ಒಂದು ರೀತಿಯಲ್ಲಿ ನಮ್ಮ ಜೀವಕ್ಕೆ ನಮಗೆ ಅಪಾಯ ಇದೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಸೊ ಇದೆ ಇಷ್ಟೇ ವಿಚಾರ. ಹೇಗೆ ಹರಡುತ್ತೆ ಅನ್ನೋದ್ರ ಬಗ್ಗೆನೂ ಆಯ್ತು, ಹರಡಿದವಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಯ್ತು, ಇನ್ನು ಬೇರೆ ದೇಶದಿಂದ ಪ್ರತಿದಿನ ಸಾವಿರಾರು ಜನ ಬರ್ತಾರೆ, ಅವ್ರನ್ನೆಲ್ಲ ಹೇಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೇಳ್ಬಹುದು. ಈಗಾಗಲೇ ಸರ್ಕಾರ ಅದರ ಬಗ್ಗೆ ಗಮನವನ್ನ ಕೊಟ್ಟಿದೆ. ಏರ್ಪೋರ್ಟ್, ಪ್ರತಿ ಏರ್ಪೋರ್ಟ್ ನಲ್ಲಿ ಒಂದು ಚೆಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಇನ್ನು ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರೆ ಸೊ ವೈರಸ್ ಇರೋದು ಆ ಸ್ಕ್ರೀನ್ ನಲ್ಲಿ ಡಿಟೆಕ್ಟ್ ಆಗುತ್ತಂತೆ. ಸೊ ಅದರಲ್ಲೂ ಕೂಡ ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಸೇರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇದು ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಮತ್ತೊಂದು ಅತಿ ದೊಡ್ಡ ವೈರಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ವೈರಸ್ನ ಬಗ್ಗೆ ನಾವೆಲ್ಲರೂ ಕೂಡ ಜಾಗರೂಕರಾಗೋಣ. ಜಾಗರೂಕರಾಗಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲಿ ನಾವೆಲ್ಲರೂ ಏನಾದರೂ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮೊಳಗೂ ಒಂದು ವೈರಸ್ ಬಂತು ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ನಾವು ಒಂದು ಪರೀಕ್ಷೆಗೆ ಒಳಪಟ್ಟುಕೊಳ್ಳೋಣ ಅಂತ ಹೇಳ್ತಾ, ಕೊನೆಯದಾಗಿ ಯಾವುದೋ ವಾಟ್ಸಪ್ನಲ್ಲೋ, ಸೋಷಿಯಲ್ ಮೀಡಿಯಾದಲ್ಲೋ, ಯಾವುದೋ ಫೇಸ್ಬುಕ್ನಲ್ಲೋ, ಯಾವುದೋ ಒಂದು ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಹಾಗಾಯ್ತು ಹೀಗಾಯ್ತು ಅನ್ನೋದ್ರ ಬಗ್ಗೆ ಯಾವುದೋ ಫಾರ್ವರ್ಡ್ ಮೆಸೇಜ್ ಅನ್ನ ಮಾಡೋದಕ್ಕಿಂತ ಮುಖ್ಯವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋಣ. ಎಲ್ಲೇ ಆದರೂ ಕೂಡ ಯಾರನ್ನು ಭಯಪಡಿಸೋಕೆ ಹೋಗಬೇಡಿ. ಭಯ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ತನ್ನೊಳಗೆ ತಾನೇ ಸಾಯ್ತಾ ಇರ್ತಾನೆ. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಣ್ಣ ವೈರಸ್ ಆದರೂ ಕೂಡ ಅತ್ಯಂತ ದೊಡ್ಡದಾಗಿ ಇಡೀ ಪ್ರಪಂಚವನ್ನ ಹರಡುವತ್ತ ಇದು ವಾಲ್ತಾ ಇದೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕು. ಕೊರೋನಾ ಬಗ್ಗೆ ನಾವು ಭಯ ಪಡೋದು ಬೇಡ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ. ಪ್ರತಿದಿನ ನಾವು ನಮ್ಮ ಜೀವನ ವ್ಯವಸ್ಥೆಯಲ್ಲಿ ಅಥವಾ ಹೊರಗಡೆ ಹೋಗುವಾಗ ನಾವು ಹೇಗಿರಬೇಕು ಅಥವಾ ಹೋಗಿ ಬಂದ ನಂತರದಲ್ಲಿ ಹೇಗೆ ನಮ್ಮನ್ನ ನಾವು ಶುಚಿತ್ವದಲ್ಲಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗಿಸ್ತಾ ಇದ್ದೀನಿ. ಇದು ಕೊರೋನಾ ವೈರಸ್ನ ಬಗ್ಗೆ ನನಗೆ ಗೊತ್ತಿರುವಂತಹ ಡೀಟೇಲ್ಸ್. ಇನ್ನೂ ಕೂಡ ಎಲ್ಲೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಗಳು ಹೊರಗೆ ಬಿದ್ದಿಲ್ಲ, ಆದ್ರೆ ಇಷ್ಟು ಮಾಹಿತಿ ಅಂತೂ ಪಕ್ಕ ಎಲ್ಲ ಕಡೆನೂ ಇದೆ. ನೀವು ಕೂಡ ಸರ್ಚ್ ಮಾಡ್ಕೊಂಡು ನೋಡಬಹುದು. ಮುಂದೇನಾದರೂ ಇದ್ರೆ ಮತ್ತೊಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.